ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶ್ರೀ ಟಿವಿ ವರದಿಗೆ ಸ್ಪಂದಿಸಿದ ನಗರಸಭೆ ಅಧಿಕಾರಿಗಳು ಶಿರಾ ನಗರದ ಕಲ್ಲುಕೋಟೆಯ ವಾರ್ಡ್ ನಂಬರ್ 1ಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಪಡೆದರು. ಶಿರಾ ನಗರದ ವಾರ್ಡ್ ನಂಬರ್ 1 ಅಭಿವೃದ್ಧಿಯಲ್ಲಿ ಮಾತ್ರ ಶೂನ್ಯ ಎಂಬ ಶೀರ್ಷಿಕೆಯಡಿ ಶ್ರೀ ಟಿವಿ ಪ್ರಸಾರ ಮಾಡಿದ ವರದಿಗೆ ಸ್ಪಂದಿಸಿದ ನಗರಸಭಾ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಹಾಗೂ ಗೌಸ್ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಯಲ್ಲಿ ನೀರು ಹರಿಯದೆ ವಾರ್ಡಿನ ಜನರು ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ಪರಿಶೀಲಿಸಿ ಮಾಹಿತಿ ಪಡೆದರು. ನಾವೆಲ್ಲರೂ ಕಂದಾಯ ಕಟ್ಟುತ್ತಿದ್ದೇವೆ, ಆದರೂ ಸಹ ನಮಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ಬಗ್ಗೆ ಏಕೆ ತಾರತಮ್ಯ ತೋರಿಸುತ್ತಿದ್ದೀರಿ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸಾರ್ವಜನಿಕರು ಸುರಿಸಿದರು. ನೋಡಕ್ ಒಂದೇ ವಾರ್ಡ್ ಸಿರಾಕಿದ್ರೆಲ್ಲ ಮಜಕ್ಕಲ್ಲೆಲ್ಲ ಹಾಕಿದ್ರ ಸಿಮೆಂಟ್ ನ ಇಲ್ಲಿ ಅಟ್ಲೀಸ್ಟ್ ಚರಂಡಿ ಮಾಡಕ್ಕಾಗಿಲ್ಲ ಅಂತಂದ್ರೆ ಎಲ್ಲ ವೋಟ್ರು ಇಲ್ಲಿ ವಿದ್ಯಾವಂತರಲ್ಲ ಇವರು, ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಯಾಕೆ ಎಂಬುದು ಒಬ್ರಿಗೂ ಅಥವಾ ನಿಮ್ಮ ನಗರಸಭೆ ಅಂತಂದ್ರೆ ಏನನ್ನ ಮಾಡಂತಕ್ಕಂತಾರೆ ಇಲ್ವೇ, ಅಥವಾ ನೀವು ಕಾಂಟ್ರಾಕ್ಟೇ ಕೊಟ್ಟಿಲ್ವಾ, ಅಥವಾ ಗುತ್ತಿಗೆದಾರರುಗಳೇ ಇಲ್ವಾ, ಅಥವಾ ನಾಗರಿಕರು ನಿಮ್ಮ ಹತ್ರ ಬಂದು ಕೇಳ್ತಾ ಇರೋಲ್ಲ, ಅದಕ್ಕೋಸ್ಕರ ನೀವೇನನ್ನ ಈ ರೀತಿ ಮಾಡ್ತಾ ಇದ್ದೀರಾ? ಇದು ಅಂತ ಹಂಗೆ ಐತೆ, ಇನ್ನೊಂದ್ ಕಲ್ಲಿ ಹಾಕಿಬಿಟ್ಟಿದ್ದಾರೆ ನೋಡಿ. ಅಂಡರ್ ಡ್ರೈನೇಜ್ ಮಾಡಿದಾರು, ತೋಡಿದಾರು ಎಲ್ಲ, ಹೆಂಗಂದ್ರೆ ಹಂಗೆ ನೋಡ್ರಿ, ನೀರು ಕಲಿಸಿತ ನೀರು ನೋಡ್ರಿ, ಈ ಗಲೀಜ್ ನೋಡ್ರಿ, ಇಲ್ಲೇ ನೀರು ಬರುತ್ತೆ. ಈ ಗಲೀಜ್ ನೀರ ನಾವು ಯೂಸ್ ಮಾಡ್ಬೇಕು, ಮತ್ತೆ ಕುಡಿಯೋದಕ್ಕೂ ಇದನ್ನ ಯೂಸ್ ಮಾಡ್ಕೊಬೇಕು. ಹಾ, ಯಾಕೆಂದ್ರೆ ನಾವೇನು ನಲ್ಲಿ ಪಿಜ್ ಅಂತ ಕಟ್ಟಲ್ವಾ, ಸಾರ್ವಜನಿಕರು ನಲ್ಲಿದೆ ಆದ್ರೂ ನಿಮ್ಗೆ ಅಚ್ಚುಕಟ್ಟ ಮಾಡ್ಬೇಕು ತಾನೆ. ಇಡೀಲಾದ ಮೋಟ್ರಿಕ್ ಏನ್ರ ಜಗಳ ಅಥವಾ ಇದೇ ಏನನ್ನ ಏನನ್ನ ಇದು ಕ್ಯಾಟಗರಿ ಮೇಲೆ ಏನನ್ನ ಬೇರೆ ವಾರ್ಡ್ ಆಗಿದೆಯಾ, ಒಂದೇ ವಾರ್ಡ್ ಹೋಗಿ ಏನನ್ನ ಎರಡು ಮೂರ ಆಗಿದೆಯಾ? ನೋಡ್ರಿ, ಅಂಡರ್ ಡ್ರೈನೇಜ್ ಅಷ್ಟೈಟ್ ಬಂದೈತೆ, ರೋಡ್ ನೋಡ್ರಿ ಇಲ್ಲಿ ಇನ್ನ 3 ಅಡಿ ಕೆಳಗಿದೆ. ಅಲ್ಲಿ ರೋಡ್ ಆದ್ರೂ ಫೆಸಿಲಿಟೀಸ್ ಮಾಡ್ಬೇಕು ತಾನೆ, ಚರಂಡಿನಾದ್ರೂ ಫೆಸಿಲಿಟೀಸ್ ಮಾಡ್ಬೇಕು. ಅಥವಾ ನಾವೇನ್ ಕಂದಾಯನ ಕಟ್ಟೋದಿಲ್ವಾ ಅಂತಂದ ನಿಮ್ಗೆ, ಅಥವಾ ಕಂದಾಯ ಕೇಳ್ಬಾರ್ದು ಆ ರೀತಿ ಇದ್ಮೇಲೆ ಕಂದಾಯ ಕೇಳ್ತೀರ? ಅದ್ ನೋಡ್ರಿ ನೀವಾದ್ರೂ ಕಣ್ಣಾರ ನೋಡಿ, ನೀವೇ ಕಣ್ಣಾರ ನೋಡಿ, ಇದು ಸುವ್ಯವಸ್ಥೆನಲ್ಲಿ ಇದೆಯಾ ಅಥವಾ ಅವ್ಯವಸ್ಥೆ ಆಗಿದ್ಯಾ? ಎಷ್ಟ್ ದಿವಸದಿಂದ ಇದೆ ಇದು? ಶಿರಾಕ್ಕೆ ವಾರ್ಡಿಗೆ ಸೇರಿದಾಗಿಂದ್ಲು, ಸ್ಟಾರ್ಟಿಂಗ್ ಪುರಸಭೆಗೆ ಸೇರಿದಾಗಿಂದ್ಲು ಇದೇ ಗೋಳೆನೆ. ಈಗ ನಗರಸಭೆ ಏನಕ್ಕೆ? ಅದರೊಳಗೆ ಪ್ರಶ್ನೆ ವಾರ್ಡ್ ಬೇರೆ. ಸ್ಟಾರ್ಟಿಂಗ್ ನಲ್ಲಿ ಇದನ್ನ ಏನ್ ಮಾಡಿದ್ರು, ಇಲ್ಲೆಲ್ಲ ಇದು ಸ್ಲಮ್ ಏರಿಯಾ ಅಂತ ಮಾಡಿದ್ರು. ಈಗ ಇವರೆಲ್ಲ ಪ್ರಭಾವಿಗಳು, ಇವರೆಲ್ಲ ಜಮೀನುಗಳಿರೋದಕ್ಕೆ, ಅವರೆಲ್ಲ ಇದನ್ನ ಮಾಡೋದಕ್ಕೋಸ್ಕರ, ಸೈಟ್ನ ವಿಂಗಡಿಸಿ ಮಾಡೋದಕ್ಕೋಸ್ಕರ ಇದನ್ನ ಫಸ್ಟ್ ಕ್ಲಾಸ್ ಒಂದು ಅಂತ ಮಾಡಿದ್ರು. ಬಗ್ಗೆ ಆಕ್ಚುಲಿ ಇರೋದು ಇದು ಸ್ಲಮ್ ಅಂತಲೇ ಇರೋದು, ಈಗ್ಲೂ ಅದನ್ನ ತೆಗೆದು ನೋಡ್ರಿ, ಬೇಕಾದ್ರೆ ಸರ್ಕಾರ ಏನಿದೆ ಅನ್ನ ತೆಗೆದು ನೋಡ್ರಿ. ಬೇಡ, ಕ್ಲಾಸ್ ಒನ್ ಆದ್ಮೇಲೆ ಸ್ಪೆಷಾಲಿಟೀಸ್ ಅದು ಕರೆಕ್ಟ್ ಆಗಿ ಮಾಡ್ಬೇಕು ತಾನೆ, ನೀವು ರೋಡ್ ಆದ್ರೂ ಅಚ್ಚುಕಟ್ಟ ಮಾಡ್ಕೊಡ್ಬೇಕು ತಾನೆ ನಾಗರಿಕರಿಗೆ? ಯಾಕೆ ಮಾಡ್ಕೊಡಲ್ಲ ನಿಮ್ಮಲ್ಲಿ ಆಫೀಸ್ನಿಂದ? ನಾವ್ ಯಾವ ರೀತಿ ಕಾಣ್ತಾ ಇದೀವಿ ನಿಮ್ಗೆ ಅಂತ ಕೇಳ್ತಾ ಇರೋದು. ನಾವೇನು ಅಮಾಯಕರ ಅಥವಾ ಅಕಸ್ಮಾತ್ ಇಲ್ಲಿರೋ ಏರಿಯಾದಲ್ಲ ಅಮಾಯಕರು ಅನ್ನಂಗೆ ಕಾಣಿಸುತ್ತೆ. ಇಲ್ಲ ನಾವೇ ನಗರಸಭೆ ಮುಂದಕ್ಕೆ ಬಂದು ಧರಣಿ ಮಾಡ್ಬೇಕೇನೆ ಹೇಳ್ರಿ, ಅದಕ್ಕೂ ಬೇಕಾದ್ರೆ ಸಿದ್ಧ ಆಗೋಣ. ಈಗ ಇಷ್ಟಕ್ಕೆ ನೀವು ಹೊತ್ಕೊಂಡ್ಬಿಟ್ಟು ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಗರಸಭೆ ಮುಂದಕ್ಕೆ ಬಂದು ನಾವು ಧರಣಿ ಕೂತ್ಕೋಬೇಕಾಗುತ್ತೆ, ಅದೊಂದೇ ಇರೋದು ಫೈನಲ್ ಡಿಸಿಷನ್. ಮತ್ತೆ ಉಪ್ಪು ನೀರು ಕಲೆಕ್ಷನ್ ಬೇರೆ, ಇಲ್ಲಿಗೆ ಎರಡೂ ಒಂದೇನೆ. ಅದ್ರೊಳಗೆ ನೋಡ್ರಿ, ಅದು ನೀವೇನೆ, ನೀವು ಕಣ್ಣಾರ ನೋಡ್ತಾ ಇರೋದ್ರಿಂದ ನಾವ್ ಹೇಳ್ತಾ ಇರೋದು. ಒಂದ್ ದಿವಸ ನಾರು ಬಂದು ಹೋಗ್ಲಿ ಆಫೀಸಿಗೆ, ನಿಮ್ಗೆ ಕಂಪ್ಲೇಂಟ್ ಹೇಳಿದೀವಾ? ಇವತ್ ಸರಿ ಹೋಗ್ತೈತೆ, ನಾಳೆ ಸರಿ ಹೋಗ್ತೈತೆ, ನಾಡ್ ಸರಿ ಹೋಗತ್ತೆ, ಎಷ್ಟು ದಿವಸ ಆಯ್ತು? ವರ್ಷ ಅಂದ್ಗಟ್ಟೆ ವರ್ಷಗಳು ಉಳ್ಳುಳ್ಳುಳ್ಳು ಹೋಗ್ತಾ ಇದೇನಿದು? ನಿಮ್ಮ ಅಳತನಲ್ಲಿ ಏನಿದೆ ಇದು? ಅದು ಮನೆಗಳು ಕಟ್ಕೊಂಡು ಅವ್ರ ಫೆಸಿಲಿಟಿ ಮಾಡ್ಕೊಂಡಿರೋದು, ಏನನ್ನ ಮನೆ ಪಕ್ಕದಲ್ಲಿ ಕರೆಕ್ಟ್ ಆಗಿರ್ಲಿ ಅಂತ ಅಂದ್ರು. ಆದ್ರೆ ಲೈನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ, ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಯಾರಿಗಾಗಿದೆಯೋ ಗೊತ್ತಿಲ್ಲ. ನೀವು ಅದನ್ನ ಮೊದಲು ಪರಿಶೀಲನೆ ಮಾಡ್ರಿ, ಅಲ್ಲಿ ಆಗಿಲ್ಲ ಅಂತಂದ್ರೆ ಬೇರೆ ಯಾರು ಕಾಂಟ್ರಾಕ್ಟ್ ನ ಕರೆದು ನೀವು ಬೇಗನ ಇದೊಂದು ಸುವ್ಯವಸ್ಥೆ ಮಾಡಿಸ್ಕೊಡ್ರಿ ನಮ್ಗೆ. ಅಟ್ಲೀಸ್ಟ್ ಚರಂಡಿನಾದ್ರು ಒಂದು ಸುವ್ಯವಸ್ಥೆ, ಕ್ಲೀನಿಂಗ್ ಕ್ಲೀನರ್ಸ್, ಮತ್ತೆ ಇದು ನೀರು ವಾಟ್ರು, ವಾಟ್ರ್ ಕರೆಕ್ಟ್ ಆಗಿ ನೋಡ್ರಿ, ಒಂದ್ ಅಲ್ಲೆಲ್ಲ ಹಾಕಿದಾರೆ ಒಂದ್ ನಲ್ಲಿನ, ಅದು ನ್ಯಾಯವಾಗಿಲ್ಲ ಆ ನಲ್ಲಿ. ಅದರೊಳಗೆ ಮತ್ತೆ ಕೊಳಚೆ ನೀರು ಅದು ಸಮೇತನೆ ಬರ್ತವೆ, ಯಾಕೆ ಎಲೆಕ್ಷನ್
ಮೇಡಮ್ ಇದು ನೋಡಿ ಇದು ಬ್ಲಾಕ್ ಏಜಿಂಗ್ ಅವಾಗವಾಗ ಕ್ಲೀನ್ ಮಾಡ್ಕಂತಾರೆ ಹಂಗೂ ಇದು ನೋಡ್ರಿ ಇದು ಮನೆ ಸುವ್ಯವಸ್ಥೆ ಮಾಡ್ಕೊಂಡು ಏನು ಅವ್ರ ಕಟ್ಟಡಕ್ಕೆ ಅಚ್ಚಾಗಿ ಇರ್ಲಿ ಅನ್ನೋದಕ್ಕೋಸ್ಕರ ಆದ್ರೆ ನೀವು ನಗರಸಭೆ ಅಂತ ಮಾಡ್ಕೊಂಡು ಬಿಟ್ಟಿರೋದು ಈ ತರ ನೋಡ್ರಿ ಸ್ಟಾಪ್ ಇದ್ರಲ್ಲಿ ಎಷ್ಟು ಗಲೀಜಿದೆ ನಂಬರ್ ಒನ್ ಮಾಡಿದ್ದು ಎಂಟಡಿ ಇರೋದಿದ್ದು ದಬಾಸ್ ನೀರು ನುಗ್ಗಿವು ಅಂತಂದ್ರೆ ನೀರ್ ಎಳೆಯೋದಿಲ್ಲ ಆ ಕಡೆ ಅದು ಕಸ ಬಾಸ ಬರ್ತದ ಒಂದ್ ಚೂರು ಡಾಬಾಗ ಮಾರಲ್ಲ ಕಂಡೀಷನ್ ನೋಡ್ಕೊಂಡು ತಿಂಗ್ಳಿಗು ಬಂದ್ರು ಯಾರಾದ್ರೂ ಹೇಳಿರ್ ಮಾತ್ರ ಅಲ್ಲಿ ಹೋಗಿ ಹೇಳಿದ್ರೆ ಬರಲ್ಲ ತಿಂಗ್ಳು ಮೇಲೆ ಒಂದ್ ಮೂಲ ಬರ್ತಾರೆ ತಿಂಗ್ಳು ಮೇಲೆ ಅನ್ಕೊಳ್ರಿ ಅಷ್ಟೇ ಬಸಕ್ ಹೋಗ್ತಾರೆ ಇಷ್ಟು ಬರಲ್ಲ ಸರಿಯಾಗಿ ಇದು ಫಸ್ಟ್ ಸರ್ಕ್ಯುಲರ್ ಓಪನ್ ಮಾಡಿ ಇದು ಎಷ್ಟು ಅಡಿ ಐತೆ ಆಗಲ್ಲ ಇದಿರೋದು 8 ಅಡಿ ಆಗಲ್ಲ ಆಕ್ಚುಲಿ ಇದೊಂದು ಫಸ್ಟ್ ನೀವು ಸುವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕೆಂದ್ರೆ ಪ್ರತಿಯೊಂದು ನೀರು ಬಂದು ಇದು ಮೇನ್ ಕಾಲ ಅವು ಇದೊಂದು ಫಸ್ಟ್ ಕ್ಲೀನ್ ಕ್ಲೀನ್ ಮಾಡ್ಕೊಡ್ಬೇಕು ನಮಗೆ ಅದು ಕಂಡೀಷನ್ ಏನಿದೆ ನೋಡ್ಬೇಕು ನೀವು ಇಲ್ಲಿ ಒಂದೂವರೆ ಅಡಿಗೆ ಎಲ್ಲ ಮಾಡ್ಕೊಂಬಿಟ್ಟು ಇಲ್ಲೆಲ್ಲ ಬರ ಎಲ್ಲ ಬರ ಕಟ್ಕೊಂಡು ಕೂಕೊಂಡ್ರೆ ಎಲ್ಲಿಂದ ಏನು ಪಾಸ್ ಆಗ್ತಾರೆ ಮನುಷ್ಯರು ಮನೆಗೊಳಕ್ಕೆ ನೀರು ಹೋಗ್ತಾವೆ ಅಷ್ಟೇನೆ ಇದು ನೋಡ್ರಿ ಆ ಗಲೀಜ್ನ ನೋಡ್ರಿ ಪೈಪ್ ಕಲೆಕ್ಷನ್ ಕರೆಕ್ಟ್ ಆಗಿಲ್ಲ ಆ ಗಲಿ ಕಲಿಸಿದ ನೀರು ಅದ್ರಲ್ಲಿ ಡ್ಯಾಮೇಜ್ ನಲ್ಲಿ ಬರ್ತಾವೆ ಒಂದೊಂದ್ಸರಿ ಮೇಡಮ್ ಇದು ಈ ಚರಂಡಿ ಎಲ್ಲ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಎಲ್ಲ ಕ್ಲೀನಿಂಗ್ ಬರಲ್ಲ ತಿಂಗಳ ಗಟ್ಟಲೆ ಆದ್ರು ಅಂತಾರೆ ಏನು ನೋಡಿದ್ರಲ್ಲ ಏನು ಇವಾಗ ಚರಂಡಿ ಎಲ್ಲ ನೋಡಿದ್ವಿ ನಾನು ನಮ್ಮಲ್ಲಿ ವಾರಕ್ಕೊಂದ್ಸಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಸರ್ ವಾರಕ್ಕೊಂದ್ಸರಿ ಇಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ವಾರಕ್ಕೊಂದ್ಸರಿ ಅಂತ ಹೇಳ್ತಿದ್ದಾರೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರೆ ಈ ಚರಂಡಿ ತರ ಇರುತ್ತಾ ನೀವೇ ಹೇಳಿ ಮೇಡಮ್ ವಾರಕ್ಕೊಂದ್ಸರಿ ಇಲ್ಲ ತಿಂಗ್ಳಿಗೆ ಒಂದ್ಸರಿ ಬರಲ್ಲ ತಿಂಗ್ಳಿಗೆ ವಾರಕ್ಕೊಂದ್ಸರಿ ಮಾಡ್ತಾರೆ ಅಂತಾರೆ ಮಾಡ್ತಾ ಇದಾರೆ ವಾರಕ್ಕೊಂದ್ಸರಿ ಅಧಿಕಾರಿಗಳು ಎದುರಿಗೆ ಹೇಳಿ ನಾವೇನು ಎದುರುಗಣ ಪರಿಸ್ಥಿತಿ ಏನಿಲ್ಲ ಮನೆ ಲಾಕ್ ಬುಕ್ ಇಡಿ ವಾರಕ್ಕೊಂದ್ಸರಿ ಡೇಟ್ ಹಾಕಿ ಹೇಳಂಗಿಲ್ಲ ಯಾರು ಹೇಳೋದು ಯಾಕೆ ನಮಗೆ ಅವ್ರಿಗೆ ಅಧಿಕಾರಿಗಳು ನಾವು ಸುಳ್ಳು ಹೇಳ್ತೀವಿ ಅನ್ನೋದು ಬೇಡ ಒಂದ್ಸತಿ ಒಂದೂವರೆ ತಿಂಗಳಿಗೆ ಒಂದ್ಸರಿ ಬರಲ್ಲ ಅದು ಹಂಗು ಬಂದ್ರೆ ಏನು ರೋಡ್ ಪಾಯಿಂಟ್ ಮಾತು ಹಿಂಗ್ ಸ್ವಲ್ಪ ಹಿಂಗ್ ಇದು ಮಾಡ್ಬಿಡ್ತಾರೆ ಕ್ಲೀನ್ ಮಾಡ್ಬಿಟ್ಟು ಅದು ಏನು ಬರೀ ಇವ್ ನೋಡ್ ಬರ್ರಿ ರೋಡ್ ಪಾಯಿಂಟ್ ಅವ್ರು ಮಾಡಿದ್ದಾರೆ ಮತ್ತೆ ಏನಿದೆ ಅಂತ ಇಲ್ಲಿ ಹಳೆ ಚರಂಡಿಗಳಿದೆ ಕೆಲವೊಂದು ಗ್ರಾವಿಟಿ ಫ್ಲೋ ನಲ್ಲಿ ಹೋಗುತ್ತೆ ಇದು ಅದು ಸಮತಟ್ಟಾಗಿರೋದ್ರಿಂದ ಈಗ ಮನೆಗಳೆಲ್ಲ ಎತ್ತರಕ್ಕೆ ಬಂದ್ಬಿಟ್ಟಿದೆ ಚರಂಡಿ ಕೆಳಗಿದೆ ನಾನು ಅಬ್ಸರ್ವ್ ಮಾಡ್ದಂಗೆ ಈ ರೋಡ್ ಅಲ್ಲಿ ಆ ತರ ಇದ್ದಾಗ ಅದು ಸ್ಟಾಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇನ್ಮೇಲೆ ನಿಯಮಿತವಾಗಿ ಮಾಡಿಸೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯೋ ಅದ್ರೊಳಗೆ ಏನ್ ಕ್ಲೀನ್ ಮಾಡ್ಬೋದು ಅಷ್ಟನ್ನು ಮಾಡಿಸ್ತೀವಿ ಮೇಡಮ್ ಏನಕ್ಕೆ ಇಲ್ಲಿ ಚರಂಡಿ ಎಲ್ಲ ಮಾಡಿಲ್ಲ ಇಲ್ಲಿ ಇಂಥ ಕುಗ್ರಾಮಕ್ಕಿಂತ ನೀವು ಸಂಬಂಧಿಸಿದ ನೀವು ಪರಿಸರದವರು ನೀವು ಇವಾಗ ಇಲ್ಲೆಲ್ಲ ಸ್ಲಮ್ ತರ ಆಗಿರೋದ್ರಿಂದ ಇದಕ್ಕ ಚರಂಡಿ ಆಗ್ಬೇಕು ಫಸ್ಟ್ ಒಳ್ಳೆ ಅಲ್ಲ ವಾಟರ್ ಫ್ಲೋ ಆಗ್ಬೇಕು ಸುಮ್ನೆ ವಾರ್ಡ್ ನಂಬರ್ ಅಂತ ಸೇರಿಸ್ಬಿಟ್ಟು ಇವ್ರಿಗೆ ಏನು ಮೂಲಭೂತ ಸೌಕರ್ಯಗಳೆಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ಮೂಲಭೂತ ಸೌಕರ್ಯ ಎಲ್ಲ ಸುಮ್ನೆ ಹೆಸರು ಮಾತ್ರ ವಾರ್ಡ್ ನಂಬರ್ ಒನ್ ಅಭಿವೃದ್ಧಿ ಮಾತ್ರ ವಾರ್ಡ್ ನಂಬರ್ ಒನ್ ಅಂದ್ರೆ ಸಂಖ್ಯೆ ಒಂದು ಬಟ್ ಅಭಿವೃದ್ಧಿ ಮಾತ್ರ ಜೀರೋ ಸರ್ ಮೇಡಮ್ ಅವ್ರು ಹೇಳಿರ್ತಾರ ಇದು ವಾರ್ಡ್ ನಂಬರ್ ಒನ್ ಕ್ರಮ ಸಂಖ್ಯೆ ಓಕೆ ಒಪ್ಪತ್ ಕಣ ಇಲ್ಲಿಗೆ ಪುರಸಭೆಗೆ ಸೇರಿ ನಗರಸಭೆಗೆ ಬಂದಿದ್ದಾದ್ಮೇಲೆ ಎಷ್ಟು ವರ್ಷ ಆಯ್ತು ನಮ್ಮ ಕಲ್ಕೊಳ್ಳಿ ಇಷ್ಟು ದಿವಸ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತಂದ್ರೆ ನೀವು ಅಧಿಕಾರಿಗಳು ಬಂದು ಸವಲತ್ತನ್ನ ಕರೆಕ್ಟ್ ಆಗಿ ನಾಗರಿಕರಿಗೆ ನೀವು ಸವಲತ್ತು ಮಾಡ್ಕೊಡ್ತೀರಾ ಅನ್ನೋದಕ್ಕೋಸ್ಕರ ನಾವು ಸುಮ್ಮನೆ ಈಗ ಅಪ್ಪುಟ ಒಂದ್ಸರಿ ನೋಡ್ಬೋದು ಒಬ್ಬ ಮನುಷ್ಯ ಎರಡ್ ಸರಿ ನೋಡ್ಬೋದು ಗಂಗಮ್ಮನಂತಳು ಮೂರ್ ಸರಿ ತಿಳಿಸ್ತಾಂತೆ ಮೂರ್ ಸರಿ ಮುಂಗಿಸ್ತಾಳಂತೆ ಆ ರೀತಿ ನಾವೇನೋ ಅಧಿಕಾರಿಗಳು ನೀವು ಬಂದು ಮಾಡ್ತೀರಾ ಅಂತಂದು ನಿಮ್ಗೋಸ್ಕರ ನಾವು ಬೆಲೆ ಕೊಟ್ಕೊಂಡಿದ್ವಿ ಆದ್ರೆ 20 ವರ್ಷ ಆದ್ರೂ ಇಲ್ಲಿ ಏನೇ ನೀವು ಕ್ರಮ ಜರುಗಿಸಿಲ್ಲ ಅಂದಾಗ ನಾವು ಕೇಳ್ಬೇಕೋ ಬಿಡ್ಬೇಕೋ ಹೇಳಿ ಕೇಳ್ಬೋದಲ್ಲ ನಾವು ನಿಮ್ಗೇನಾದ್ರು ನಾವು ಕಂದಾಯ ಕಟ್ಟಿದ್ರೆ ಬಿಡ್ತೀರಾ ನೀರಿನ ಕಂದಾಯ ಕಟ್ಟಿದ್ರೆ ಯಾಕೆ ಸೇರಿಸ್ಕೊಂಡ್ಬೇಕಾಯ್ತು ನಮ್ಮನ್ನ ಕೌನ್ಸಿಲರ್ ಯಾರು ಬಗ್ಗೆ ಗಮನ ಹರಿಸಿಲ್ವಾ ಕೌನ್ಸಿಲರ್ ಬರ್ತಾ ಇರ್ತಾರೆ ನಾಲ್ಕು ಕೌನ್ಸಿಲರ್ ಏನಾಗುತ್ತೆ ಅಂದ್ರೆ ಒಬ್ಬ ಬರ್ತಾನೆ 5 ವರ್ಷ ಇರ್ತಾನೆ ಅವನ್ಗೇನು ಸ್ಪೆಷಾಲಿಟಿ ಬೇಕೋ ಜನಗಳು ಎಷ್ಟು ಸೌಕರ್ಯ ಮಾಡ್ತಾರೋ ಅಷ್ಟು ಸೌಕರ್ಯ ಮಾಡ್ಕೊಳಕ್ಕೆ ಕೌನ್ಸಿಲರ್ ಮಾತ್ರ ಓಕೆ ಆದರೆ ಕೌನ್ಸಿಲರ್ ಪ್ರೆಸೆಂಟ್ ಮಾಡೋದು ಯಾರಿಗೆ ಅಧಿಕಾರಿಗಳಿಗೆ ತಾನೆ ಆಫೀಸ್ಗೆ ತಾನೆ
ಆಫೀಸ್ನವರ ಕ್ರಮ ವಹಿಸ್ಕೊಂಡು ಹೇಳೋ ನಾನು ಸರಿ ಅಲ್ಲ ಆಫೀಸ್ನವ್ರ ಅಂತಲ್ಲ ಅವ್ರ ಕರ್ತವ್ಯ ಅವ್ರ ಕರ್ತವ್ಯ ಮಾಡಿದ್ರೆ ಈಗ ಇವಾಗ 20 ವರ್ಷಕ್ಕೆ 4 ಕೌನ್ಸಿಲರ್ ಅಲ್ವಾ ಸರ್ ಈಗ 4 ಕೌನ್ಸಿಲರ್ ಏನೇನು ಮಾಡ್ಬೇಕು ಅಷ್ಟೇ ಆತ ಪೂರ್ಣವಾಗಿ ಯಾರನ್ನು ಇಲ್ಲಿ ಗಮನ ವಹಿಸಿ ಯಾರು ಹರಿಸಿ ಅಕಸ್ಮಾತ್ ಮಾಡಲೇಬೇಕು ಅಂತ ಯಾರು ಮಾಡಿಲ್ಲ ಒಂದು ಅಟ್ಲೀಸ್ಟ್ ಈಗ ಹೆಚ್ಚು ಕಮ್ಮಿ ಜಾಸ್ತಿ ನಮಗೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗೈತೆ ಅಂತಂದ್ರೆ ಈ ರಾಜಣ್ಣ ಗೆದ್ಮೇಲೆ ನಮ್ಗೆ ಸ್ವಲ್ಪ ಚೆನ್ನಾಗಿರೋದು ಈಗ ನಾವು ಮೊನ್ನೆನೂ ಹೇಳಿದ್ವಿ ಇದನ್ನ ರೋಡ್ ಮಾಡ್ಕೊಡಿ ಅಂತಂದು ಕಾಂಟ್ರಾಕ್ಟ್ ಹಾಕಿದಾರ ಏನಾರಪ್ಪ ಅಂತ ಹೇಳಿದ್ರು ಅದಕ್ಕೆ ನಾನು ಮೇಡಮ್ ಅವ್ರನ್ನ ಕೇಳಿದ್ದು ಯಾರಿಗಾಗಿದೆ ಗುತ್ತಿಗೆ ಯಾರಿಗೋಸ್ಕರ ಆಗಿದೆ ಮತ್ತೆ ಇದನ್ನ ಚರಂಡಿ ಮಾಡ್ಕೊಡ್ರಿ ಅಂತಲೂ ಹೇಳಿದ್ರು ಅದು ಕಂಬನು ಅವ್ರೇ ಹಾಕಿಸ್ಕೊಟ್ರು ಬೇಗ ಅದೊಂದು ಬೀದಿ ಲೈಟ್ ಒಂದು ಹಾಕಿಸ್ಕೊಟ್ರು ಅದಿರ್ಲಿಲ್ಲ ಒಂದು ಶಿಶ್ವಾರ ಇರ್ಲಿಲ್ಲ ಶಿಶ್ವಾರಕ್ಕೂ ಅವರೇ ಕ್ರಮ ತಗೊಂಡು ಶಿಶ್ವಾರ ಮಾಡ್ಕೊಟ್ರು ಆ ಲೈನ್ ಗೆ ಇಲ್ಲ ಆ ಲೈನ್ ಗೆ ಇಲ್ಲ ಈ ಲೈನ್ ಗೆ ಈ ಮೂಲೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಇಲ್ಲಿ ಹಳ್ಳಿ ಕಡೆ ಹೊಲದ ಕಡೆ ಹೋಗಕ್ಕು ಆ ಗುಡಿ ಕಡೆ ಹೋಗಕ್ಕ ಅನ್ನೋದಕ್ಕೆ ಅವ್ರು ಒಂದು ಇದನ್ ಮಾಡ್ಕೊಂಡಿದ್ದಾರೆ ಓಕೆ ಬೀದಿ ಲೈಟ್ ಇಲ್ಲ ಅಂತ ಅದನ್ನ ಗಮನಕ್ಕೆ ತನ್ನಿ ನೋಡಿ ರೋಡ್ಗಳೆಲ್ಲ ನೋಡಿ ಚರಂಡಿ ಇದೆ ಚರಂಡಿ ಸೊಳ್ಳೆ ಸೊಳ್ಳೆ ಹೇಳಕ್ಕಲ್ಲ ರಾತ್ರಿ ನಿದ್ದೆ ಮಕ್ಕಳುಗಳು ಆಡ್ತಾ ಇದಾರೆ ಮೊನ್ನೆ ಟಿವಿ ನಲ್ಲಿ ನೋಡಿದ್ರ ನನ್ನ ಮೊಮ್ಮಕ್ಕಳು ಆಡ್ತಾ ಇರೋದು ಆ ಚರಂಡಿ ಹತ್ರ ಅಟ್ಲೀಸ್ಟ್ ಬಿದ್ದ್ರೆ ಮಕ್ಕಳುಗಳು ಬಿದ್ದೆ ಬೀಳ್ತಾವ ಸ್ಪೆಷಾಲಿಟಿ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ನೋಡ್ರಿ ಅಲ್ಲಿ ಇರೋದು ಕ್ಲೀನ್ ಮಾಡ್ಸೋದಲ್ಲ ಮೇಡಮ್ ಅವ್ರೆ ನೋಡಿ ಹೆಂಗ ಅಂತದ್ ನೋಡ್ರಿ ಇಲ್ಲಿ ಎಷ್ಟು ಸುತ್ತಿನ ಮಾಡಿದ್ದಾರೆ ಎಷ್ಟು ಮಾತಾಡಿದ್ರು ನಾವು ಅಷ್ಟೇ ಆಕ್ಚುಯಲ್ ಬಜೆಟ್ ಆದಾಗ ಅದು ಸಭೆಯಲ್ಲಿ ನಿರ್ಣಯ ಆಗುತ್ತೆ ಅವಾಗ ತಗೊಳ್ತಾರೆ ಅವಾಗ ತಗೊಳ್ಳೋದಕ್ಕೆ ಆಫೀಸ್ ಅಲ್ಲಿ ನಾವು ಹೇಳ್ತೀವಿ ಶಿರಾ ನಗರದಲ್ಲಿ ನೂತನವಾಗಿ ಪ್ರಸಕ್ತ ವರ್ಷದಿಂದ ಆರಂಭವಾಗಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ಮೇ 28ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಅನಿಲ್ ಕುಮಾರ್ ತಿಳಿಸಿದರು. ಶಿರಾ ನಗರದಲ್ಲಿ ಪ್ರಸಕ್ತ ವರ್ಷದಿಂದ ಪ್ರಾರಂಭವಾಗಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ಕಡೆ ದಿನಾಂಕವನ್ನು ಮೇ 18ರಿಂದ ಮೇ 28ರವರೆಗೆ ವಿಸ್ತರಿಸಲಾಗಿದೆ. ಶಿರಾ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಪಾಸಾದ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪ್ರಾಂಶುಪಾಲರಾದ ಮೇಜರ್ ಅನಿಲ್ ಕುಮಾರ್ ಶ್ರೀಟಿವಿ ನೀಡಿದ ಸಂದರ್ಶನದಲ್ಲಿ ತಿಳಿಸಿದರು. ಸರ್ಕಾರಿ ಪಾಲಿಟೆಕ್ನಿಕ್ ಶಿರಾ ಸಂಸ್ಥೆ ಪ್ರಾಂಶುಪಾಲರಾದ ಮೇಜರ್ ಅನಿಲ್ ಕುಮಾರ್ ಆದ ನಾನು ಶಿರಾ ನಗರದ ಹಾಗೂ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕ ಬಂಧುಗಳಲ್ಲಿ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಲು ಇಷ್ಟಪಡುತ್ತಿದ್ದೇನೆ. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ದಿನಾಂಕ 18/5/2019 ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಡಿಪ್ಲೊಮಾ ಪ್ರವೇಶ ಪಡೆಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಆದರೆ ಸರ್ಕಾರವು ಪೋಷಕರ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಒಂದು ಕಡೆಯ ದಿನಾಂಕವನ್ನು 28/5/2019 5 ಗಂಟೆಯವರೆಗೂ ವಿಸ್ತರಿಸಲಾಗಿದೆ. ಹಾಗಾಗಿ ಎಲ್ಲ ಪೋಷಕ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಡಿಪ್ಲೊಮಾ ಪ್ರವೇಶ ಬಯಸಿದರೆ 28/5/2019 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಶಿರಾ ನಗರದ ಹಾಗೂ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕ ಬಂಧುಗಳಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಶಿರಾ ಸಂಸ್ಥೆಯ ಪ್ರಾಂಶುಪಾಲರಾದ ಮೇಜರ್ ಅನಿಲ್ ಕುಮಾರ್ ಜಿ ಅವರು ಆದ ನಾನು ಒಂದು ಈ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತಿದ್ದೇನೆ. ನೀವು ತಮಗೆ ಈಗಾಗಲೇ ತಿಳಿದಿರುವ ಹಾಗೆ 18/5/2019 ಡಿಪ್ಲೊಮಾ ಪ್ರವೇಶ ಅರ್ಜಿಗಳನ್ನು ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರು ಅಥವಾ ಹಿರಿಯೂರಿನಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ವಾಪಸ್ ಮಾಡಲು ಕೊನೆಯ ದಿನಾಂಕವಾಗಿತ್ತು. ಆದರೆ ಕರ್ನಾಟಕ ಸರ್ಕಾರವು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಒಂದು ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದ್ದು 2019 May 28 5 ಗಂಟೆಯವರೆಗೂ ಈ ಒಂದು ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಒಂದು ಅವಕಾಶವಿರುತ್ತದೆ. ಆದ್ದರಿಂದ ಈ ಡಿಪ್ಲೊಮಾ ಪ್ರವೇಶವನ್ನು ಬಯಸುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಪೋಷಕರಿಗೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಬೇಕೆಂದು ಈ ಮೂಲಕ ನಾನು ಅರಿಕೆ ಮಾಡುತ್ತಿದ್ದೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.